ನಟಿ ಅಮೂಲ್ಯ ಮದುವೆ ಸಂಭ್ರಮ ಜೋರಾಗಿದೆ. ನಿನ್ನೆಷ್ಟೇ ಮೆಹಂದಿ ಶಾಸ್ತ್ರ, ಜಗದೀಶ್ ಮನೆಯಲ್ಲಿ ಅರಿಶಿನ ಶಾಸ್ತ್ರ ನೆರವೇರಿದ್ದು ಇವತ್ತು ಚಪ್ಪರ ಶಾಸ್ತ್ರ ನೆರವೇರುತ್ತೆ. ಇದಲ್ಲದೆ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂತಹ ಅಮೂಲ್ಯ ನಿವಾಸದಲ್ಲಿ ಅಮೂಲ್ಯ ಅವರಿಗೆ ಅರಿಶಿನ ಶಾಸ್ತ್ರ ನೆರವೇರಿಸಲಾಗ್ತಾ ಇದೆ. ಸಮಾರಂಭದಲ್ಲಿ ಕುಟುಂಬಸ್ಥರು ಹಿರಿಯರು ಭಾಗಿಯಾಗಿದ್ದಾರೆ. ಆದಿಚುಂಚನಗಿರಿಗೆ ಮಠದಲ್ಲಿ ನಾಳೆ ಮದುವೆ ಕಾರ್ಯ ನಡೆಯುತ್ತೆ. ಎಸ್, ಇನ್ನೇನು ಒಂದೇ ದಿನ ಬಾಕಿ ಚೆಲುವಿನ ಚಿತ್ತಾರದ ಚೆಲುವೆಗೆ ಮದುವೆಗೆ. ಸೊ ಇನ್ನು ಜಗದೀಶ್ ಹಾಗೂ ಅಮೂಲ್ಯ ಅವರು ಹಸೆಮಣೆಯನ್ನು ಮೇ 12ರಂದು ಏರ್ತಾರೆ. ಇವತ್ತು ಅಮೂಲ್ಯ ಅವರ ಮನೆಯಲ್ಲಿ ಅರಿಶಿನ ಶಾಸ್ತ್ರ ನೆರವೇರ್ತಾ ಇದೆ. ನೀವು ವಿಜುವಲ್ಸಲ್ಲೂ ನೋಡ್ಬೋದು, ಅಮೂಲ್ಯ ಅವರು ಕೂತಿದ್ದಾರೆ. ಸೊ ಅವರಿಗೆ ಅರಿಶಿನ ಲೇಪ ಕೂಡ ಮಾಡಲಾಗ್ತಾ ಇದೆ. ಎಸ್, ಚೆಲುವಿನ ಚಿತ್ತಾರದ ಬೆಡಗಿ ಅಮೂಲ್ಯ ಮದುವೆ ಸಂಭ್ರಮ ಜೋರಾಗಿದೆ. ನಿನ್ನೆಷ್ಟೇ ಮೆಹಂದಿ ಶಾಸ್ತ್ರ ಮುಗಿದಿತ್ತು. ಜಗದೀಶ್ ಮನೆಯಲ್ಲಿ ಕೂಡ ನಿನ್ನೆ ಅರಿಶಿನ ಶಾಸ್ತ್ರ ಇತ್ತು. ಇವತ್ತು ಚಪ್ಪರ ಶಾಸ್ತ್ರ ಇದೆ. ಸೊ ಅದಲ್ಲದೆ ಶೇಷಾದ್ರಿಪುರಮಲ್ಲಿ ಅಮೂಲ್ಯ ಅವರ ನಿವಾಸದ ಒಳಗೆ ಏನು ಇವಾಗ ಅರಿಶಿನ ಶಾಸ್ತ್ರ ನಡೀತಾ ಇದೆ ಅಮೂಲ್ಯ ಅವರಿಗೆ. ಎಸ್ ವೀಕ್ಷಕರೇ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ರಕ್ಷಾ. ಎಸ್ ರಕ್ಷಾ, ಚೆಲುವಿನ ಚಿತ್ತಾರದ ಬೆಳಗ್ಗೆ ಅಮೂಲ್ಯ ಅವರ ಮದುವೆಗೆ ಇನ್ನೇನು ಒಂದೇ ದಿನ ಬಾಕಿ, ಇವತ್ತು ಕೂಡ ಅರಿಶಿನ ಶಾಸ್ತ್ರ ನಡೀತಾ ಇದೆ. ಸೊ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ರಕ್ಷಾ? ಸಪರ್ಣ, ನಿನ್ನೆ ತಾನೇ ಅದ್ಧೂರಿಯಾಗಿ ಅಮೂಲ್ಯ ಅವರ ಒಂದು ಮೆಹಂದಿ ಕಾರ್ಯಕ್ರಮ ನಡೀತು. ಇವತ್ತು ಬೆಳಿಗ್ಗೆ ಒಂದು ಅಮೂಲ್ಯ ಅವರಿಗೆ ಅರಿಶಿನ ಶಾಸ್ತ್ರ ಕೂಡ ಮಾಡಿದ್ದಾರೆ ಕುಟುಂಬಸ್ಥರು, ಹಾಗೆ ಅವರ ಹಿರಿಯರು ಸೇರಿಕೊಂಡು ಒಂದು ಅರಿಶಿನ ಶಾಸ್ತ್ರವನ್ನ ಮಾಡಿ ಮುಗಿಸಿದ್ದಾರೆ. ಹಾಗೆ ಇವಾಗ ಇನ್ನೇನು ಕೆಲವೇ ಹೊತ್ತಲ್ಲಿ ಚಪ್ಪರ ಶಾಸ್ತ್ರ ನಡೀಲಿಕ್ಕಿದೆ. ಮುಂದೆ ಮನೆ ಮುಂದೆ ಮಾಡಿರುವಂತಹ ಚಪ್ಪರಕ್ಕೆ ಅಮೂಲ್ಯ ಅವರು ಬಂದ್ಬಿಟ್ಟು, ಹಾಗೆ ಅವರ ಕುಟುಂಬ ಸದಸ್ಯರು ಬಂದ್ಬಿಟ್ಟು ಪೂಜೆಯನ್ನ ನೆರವೇರಿಸಲಿಕ್ಕಿದ್ದಾರೆ. ಇದಾದ ನಂತರದಲ್ಲಿ, ತದನಂತರದಲ್ಲಿ ಒಂದು 11:30 ಸುಮಾರಿಗೆ ಅವರು ಆದಿಚುಂಚನಗಿರಿಗೆ ತೆರಳಲಿದ್ದಾರೆ ಕುಟುಂಬಸ್ಥರು, ಹಾಗೆ ಅವರ ಸ್ನೇಹಿತರೆಲ್ಲರೂ ಇವಾಗ ಮನೆಯಲ್ಲಿದ್ದಾರೆ, ಅವರೆಲ್ಲರೂ ಕೂಡ ತೆರಳಲಿದ್ದಾರೆ. ಅಮೂಲ್ಯ ಅವರು ಆಡಿ Q7 ಕಾರು ಈಗಾಗಲೇ ಸಿದ್ಧತೆ ಆಗ್ತಿದೆ, ಸಿದ್ಧತೆ ನಡೀತಾ ಇದೆ. ಈ ಒಂದು ಕಾರ್ನಲ್ಲಿ ಅಮೂಲ್ಯ ಅವರು ತೆರಳಲಿದ್ದಾರೆ ಅಪರ್ಣ. ಎಸ್, ಇನ್ನು ನಾಳೆ ಆದಿಚುಂಚನಗಿರಿ ಮಠದಲ್ಲಿ ನಾಳೆ ಮದುವೆ ಸಮಾರಂಭ ಇದೆ. ಸೊ ಅದರ ಬಗ್ಗೆ ಆ ಒಂದು ಸಂಭ್ರಮ ಹೇಗಿದೆ? ಸೊ ಯಾರ್ಯಾರೆಲ್ಲ ಬಂದಿದ್ದಾರೆ ಇವತ್ತು, ಯಾರಾದರೂ ತಾರೆಗಳು ಯಾರಾದ್ರು ಬಂದಿದ್ದಾರಾ ಮನೆಗೆ, ಹೇಗೆ ಅಂತ? ಅಪರ್ಣ, ಏನಂತಂದ್ರೆ ಇವತ್ತು ಒಂದು ಅರಿಶಿನ ಶಾಸ್ತ್ರ, ಈ ಒಂದು ಶಾಸ್ತ್ರಕ್ಕೆ ಯಾರು ಕೂಡ ಬಂದಿಲ್ಲ. ತಾರೆಯವರಾಗಿರ್ಬೋದು, ಎಲ್ಲ ಕೇವಲ ಅವರ ಕುಟುಂಬ ಸದಸ್ಯರು, ಹಾಗೆ ಅಮೂಲ್ಯ ಅವರ ಸ್ನೇಹಿತರು ಬಿಟ್ಟರೆ ಚಿತ್ರರಂಗದವರು ಯಾರು ಕೂಡ ಇವತ್ತು ಬಂದಿಲ್ಲ. ಎಲ್ಲರೂ ಕೂಡ ನಾಳೆ ಒಂದು ತಾರೆ ಸಮಾರಂಭಕ್ಕೆ ಹೋಗ್ತಾ ಇದ್ದಾರೆ. ಆದಿಚುಂಚನಗಿರಿ ಮಠದಲ್ಲಿ ನಡೀತಿರುವಂತಹ ಒಂದು ಸಮಾರಂಭದಲ್ಲಿ ಒಂದು ಸಿಂಪಲ್ ಆಗಿ ನಡೀತಿರುವಂತಹ ಒಂದು ಮದುವೆಗೆ ಅವರೆಲ್ಲ ಆಗಮಿಸ್ತಿದ್ದಾರೆ. ಅದಾದ ನಂತರದಲ್ಲಿ ಒಂದು ಸಿಂಪಲ್ ಮದುವೆ ಅಂದ್ರೆ ಸಿನಿಮಾ ರಂಗದವರಾಗಿರ್ಬೋದು, ಹಾಗೆ ರಾಜಕೀಯ ರಂಗದವರಿಗೆ ಕೂಡ ಇವರು ಅಮೂಲ್ಯ ಅವರು ಕರೆದಿರುವುದರಿಂದ ಇದೇ ತಿಂಗಳ 16ಕ್ಕೆ ಒಂದು ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಕೂಡ ಇಟ್ಕೊಂಡಿದ್ದಾರೆ. ಆ ಒಂದು ರಿಸೆಪ್ಷನ್ ಅಲ್ಲಿ ಅವರು ಎಲ್ಲರನ್ನ ಕೂಡ ಇನ್ವೈಟ್ ಮಾಡಿ ಎಲ್ಲರಿಗೂ ಒಂದು ಭರ್ಜರಿಯಾದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅಪರ್ಣ. ಎಸ್, ಧನ್ಯವಾದ ರಕ್ಷಾ ತಮ್ಮೆಲ್ಲ ಮಾಹಿತಿಗಾಗಿ.